ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾನು ನುಗ್ಗೆಕಾಯಿಂದು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 5 ನುಗ್ಗೆಕಾಯಿನ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಸಾಸಿವೆ 1 ಸ್ಪೂನ್, ಬೆಳ್ಳುಳ್ಳಿ, ಕಡಲೆ ಬೀಜ, ಸಾಂಬಾರ್ ಪುಡಿ ಮತ್ತು ಎಣ್ಣೆ. ಮೊದಲಿಗೆ ನುಗ್ಗೆಕಾಯಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ನುಗ್ಗೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ತಪ್ಪಲೆಯಲ್ಲಿ. ತುಂಬ ಬೇಯಿಸ್ಬಾರ್ದು, ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಬೇಯೋಷ್ಟರಲ್ಲಿ ಈ ಕಡೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಒದ್ದಿದ್ದಾಗಿದೆ, ಈ ಥರ ಹುರ್ಕೋಬೇಕು. ಈಗ ಇದು ಸ್ವಲ್ಪ ಹಾರಿದ ಮೇಲೆ ಇದ್ರದ್ದು ಸಿಪ್ಪೆ ತೆಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಬೀಜ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊತ ಇದ್ದೀನಿ, ಸಾಂಬಾರ್ ಪುಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ನೀರು ಹಾಕ್ತೀರಾ, ಪೌಡ್ರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ನೀರೆಲ್ಲ ಬಗ್ಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ, ಈಗ ಸಾಸಿವೆ ಸ್ವಲ್ಪ ಚಿಕ್ಕಬೇಕು. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊತೀನಿ ಲೈಟಾಗಿ. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನುಗ್ಗೆಕಾಯಿ ಹಾಕೋತೀನಿ ಬೇಯಿಸಿಟ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಈಗ ನುಗ್ಗೆಕಾಯಿನ ಹಾಕೋತೀನಿ, ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಪೌಡರ್ ಹಾಕೋತಾ ಇದ್ದೀನಿ, ಗ್ರೈಂಡ್ ಮಾಡಿಟ್ಕೊಂಡಿದ್ದು ಪೌಡರ್ ಹಾಕೊತಾ ಇದ್ದೀನಿ. ಈಗ ಇದನ್ನ 1-2 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗಿದೆ ನುಗ್ಗೆಕಾಯಿ ಪಲ್ಯ. ನೋಡಿ ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಪಲ್ಯ ಆಗಿದೆ. ಈಗ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಪದೇ ಪದೇ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.